ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಪೂರ್ಣಿಮಾ ಇವತ್ತು ರಾಯರಿಗೆ ಮಾಡುವಂಥ ಅತಿ ಶ್ರೇಷ್ಠವಾದಂಥ ಸೇವೆ ಬಗ್ಗೆ ಮಾಹಿತಿನ ತಿಳಿಸ್ತಾ ಇದ್ದೀನಿ ಈ ವಿಡಿಯೋನ ನೋಡೋಕ್ಕೂ ಮುಂಚೆ ಚಾನಲ್ನ ಹೊಸಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕ್ಕು ಇದೆಲ್ಲ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಕಳೆದ ವಿಡಿಯೋಲಿ ನಾನು ರಾಯರಿಗೆ ಮಾಡಿಸುವಂಥ ಒಂದು ಶ್ರೇಷ್ಠವಾದ ಸೇವೆ ಬಗ್ಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಅದು ಯಾವುದು ಅಂದರೆ ಪಾದ ಪೂಜೆ ಯಾವ ರೀತಿ ಮಾಡ್ತಾರೆ ಅನ್ನುವಂಥದ್ದು ಇವತ್ತು ರಾಯರಿಗೆ ಮಾಡಿಸುವಂಥ ಮತ್ತೊಂದು ಸೇವೆಯ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಕನಕಾಭಿಷೇಕ ಇದನ್ನು ಮಂತ್ರಾಲಯದಲ್ಲೂ ಕೂಡ ಮಾಡ್ತಾರೆ ತುಂಬಾ ಒಂದು ಶ್ರೇಷ್ಠವಾದ ಸೇವೆ ಅಂತ ಹೇಳ್ಬೋದು ರಾಯರಿಗೆ ಮಾಡಿಸುವಂಥದ್ದು ನಿಮ್ಮ ಇಷ್ಟಾರ್ಥಗಳು ಎಂಥದ್ದೇ ಇರಲಿ ಈ ಒಂದು ಸೇವೆಯನ್ನು ಮಾಡಿಸೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಶೀಘ್ರವಾಗಿ ನೆರವೇರುತ್ತೆ ನಮ್ಮ ಯಥಾಶಕ್ತಿ ಪ್ರಕಾರ ನಾವು ರಾಯರಿಗೆ ಯಾವ ಸೇವೆಯನ್ನು ಬೇಕಾದರೂ ಮಾಡಿಸ್ಬೋದು ನೀವು ಮಂತ್ರಾಲಯಕ್ಕೆ ಹೋದಾಗ ಅಥವಾ ಮಠಕ್ಕೆ ಹೋದಾಗ ನಿಮಗೆ ಯಾವ ಸೇವೆಯನ್ನು ಮಾಡಿಸ್ಬೇಕು ಅಂತ ಮನಸ್ಸಿಗೆ ಬರುತ್ತೆ ಆ ಒಂದು ಸೇವೆಯನ್ನು ನೀವು ಖಂಡಿತವಾಗ್ಲೂ ಮಾಡಿಸ್ಬೋದು ಇವತ್ತು ಕನಕಾಭಿಷೇಕವನ್ನು ಯಾವ ರೀತಿ ಮಾಡ್ತಾರೆ ಅಂತ ಇವತ್ತಿನ ವಿಡಿಯೋಲಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ವೀಡಿಯೋನ ಎಂಡ್ ತನಕ ನೋಡಿ ರಾಯರ ಮಹಿಮೆಯನ್ನು ಅರಿಯಲು ಸಾಧ್ಯವೇ ಇಲ್ಲ ರಾಯರು ಯಾವಾಗ ಮಹಿಮೆಯನ್ನು ನಮ್ಮ ಜೀವನದಲ್ಲಿ ತೋರ್ತಾರೆ ಅನ್ನೋವಂಥದ್ದನ್ನು ಊಹೆ ಕೂಡ ಮಾಡಲು ಸಾಧ್ಯವಿಲ್ಲ ರಾಯರ ಸೇವೆಯನ್ನು ನಾವು ಹೆಚ್ಚು ಹೆಚ್ಚು ಮಾಡೋದ್ರಿಂದ ಉನ್ನತ ಸ್ಥಾನಕ್ಕೆ ಖಂಡಿತವಾಗಲು ಹೋಗ್ತೀವಿ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂದರೆ ಮೊದಲಿಗೆ ನಮ್ಮಲ್ಲಿ ಭಕ್ತಿ ಅನ್ನೋದು ಅಗಾಧವಾಗಿರಬೇಕು ಶ್ರದ್ಧೆ ಭಕ್ತಿ ನಂಬಿಕೆ ಇದ್ದಲ್ಲಿ ರಾಯರ ಅನುಗ್ರಹ ಖಂಡಿತವಾಗಲೂ ಆಗುತ್ತೆ ನಾವು ಎಷ್ಟು ಭಕ್ತಿ ಶ್ರದ್ಧೆಯಿಂದ ರಾಯರ ಸೇವೆಯನ್ನು ಮಾಡ್ತೀವಿ ಅದಕ್ಕೆ ಅತ್ಯುತ್ತಮವಾದ ಫಲ ಖಂಡಿತವಾಗ್ಲೂ ಸಿಕ್ಕುತ್ತೆ ಸ್ನೇಹಿತರೆ ಕನಕಾಭಿಷೇಕದ ಬಗ್ಗೆ ಒಂದಷ್ಟು ಮಾಹಿತಿನ ತಿಳಿಸಿಕೊಡ್ತೀನಿ ನನಗೆ ಗೊತ್ತಿರುವಷ್ಟು ನಾವೇನಾದರೂ ಹೊಸದಾಗಿ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂತ ಇದ್ದರೆ ಅಂಥವರು ಕನಕಾಭಿಷೇಕವನ್ನು ಮಾಡಿಸ್ಬೇಕಾಗುತ್ತೆ ತುಂಬ ದಿನದಿಂದ ಕೆಲಸ ಹುಡುಕ್ತಾ ಇರ್ತಾರೆ ಕೆಲಸ ಎಲ್ಲೂ ಸಿಗ್ತಾಯಿಲ್ಲ ಅನ್ನೋದಾದರೆ ಅಂಥವರು ಕೂಡ ಈ ಒಂದು ರಾಯರಿಗೆ ಕನಕಾಭಿಷೇಕವನ್ನು ಮಾಡಿಸೋದ್ರಿಂದ ಖಂಡಿತವಾಗ್ಲೂ ಉದ್ಯೋಗ ಸಿಗುತ್ತೆ ನಾವೇನಾದರೂ ತುಂಬ ಸಾಲ ಮಾಡಿಕೊಂಡಿರ್ತೀವಿ ಸಾಲ ಬಾಧೆ ಅದು ಪರಿಹಾರನೇ ಆಗ್ತಾಯಿಲ್ಲ ಇಲ್ಲ ಅನ್ನೋದಾದರೂ ಕೂಡ ನೀವು ಒಮ್ಮೆ ಕನಕಾಭಿಷೇಕವನ್ನು ಮಾಡಿಸ್ಬೇಕಾಗತ್ತೆ ರಾಯರ ಸೇವೆಯನ್ನು ಹೆಚ್ಚು ಹೆಚ್ಚು ಮಾಡಿದಾಗ ನಮ್ಮ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಅದರ ಜೊತೆಗೆ ನಾವು ಎಷ್ಟು ಭಕ್ತಿಯಿಂದ ರಾಯರ ಸೇವೆ ಮಾಡ್ತೀವಿ ಅದಕ್ಕೆ ಒಂದು ಅತ್ಯುತ್ತಮವಾದ ಫಲ ಖಂಡಿತವಾಗ್ಲೂ ಸಿಕ್ಕುತ್ತೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಒಳ್ಳೆಯ ಕೆಲಸ ಇರುತ್ತೆ ಆದರೆ ಕೈಯಲ್ಲಿ ದುಡ್ಡು ನಿಲ್ತಾ ಇರೋದಿಲ್ಲ ತುಂಬ ಸಾಲ ಮಾಡ್ಕೊಂಡಿರ್ತಾರೆ ಎಷ್ಟು ಕಷ್ಟಪಟ್ಟು ದುಡಿದ್ರೂ ಆ ಒಂದು ಸಾಲವನ್ನು ತೀರ್ಸೋಕ್ಕೆ ಸಾಧ್ಯವಾಗ್ತಾ ಇರೋದಿಲ್ಲ ಅಂಥವರು ಕನಕಾಭಿಷೇಕವನ್ನು ಮಾಡಿಸ್ಬೇಕಾಗುತ್ತೆ ಕನಕಾಭಿಷೇಕವನ್ನು ಮಾಡಿಸೋದ್ರಿಂದ ಚಮತ್ಕಾರ ರೀತಿಯಲ್ಲಿ ನಿಮ್ಮ ಒಂದು ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಏಕೆಂದರೆ ರಾಯರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಆಗುತ್ತೆ ಅಸಾಧ್ಯ ಅನ್ನೋದೇ ಖಂಡಿತವಾಗ್ಲೂ ರಾಯರಲಿಲ್ಲ ಏಕೆಂದರೆ ನಾವು ಎಷ್ಟು ಒಂದು ಶ್ರದ್ಧೆ ಭಕ್ತಿಯಿಂದ ಪೂಜೆ ಸೇವೆಯನ್ನು ಮಾಡ್ತೀವಿ ಅದಕ್ಕೆ ಒಂದು ಫಲ ಖಂಡಿತ ಸಿಕ್ಕುತ್ತೆ ಹಾಗೆ ಏನಾದರೂ ಪ್ರಮೋಷನ್ ಆಗಬೇಕು ಅಂತ ನೀವು ಬಯಸಿದರೆ ಅದು ಕೂಡ ನೆರವೇರುತ್ತೆ ಅಂಥ ಒಂದು ಶಕ್ತಿ ಈ ಒಂದು ಸೇವೆಯಲ್ಲಿ ಖಂಡಿತವಾಗ್ಲೂ ಇದೆ ಕನಕಾಭಿಷೇಕ ತುಂಬಾ ಶ್ರೇಷ್ಠವಾದದ್ದು ಮಂತ್ರಾಲಯದಲ್ಲಿ ಕೂಡ ಇದನ್ನು ಮಾಡ್ತಾರೆ ನೀವು ಮಂತ್ರಾಲಯಕ್ಕೆ ಹೋದಾಗ ತಪ್ಪದೇ ಈ ಒಂದು ಸೇವೆಯನ್ನು ಮಾಡಿಸಿ ಅಂತಲೇ ನಾನು ಹೇಳ್ತೀನಿ ಇದಕ್ಕೆ ಶೀಘ್ರವಾಗಿ ನಿಮಗೆ ಅನುಗ್ರಹ ಖಂಡಿತವಾಗಲೂ ಸಿಕ್ಕುತ್ತೆ ರಾಯರ ಸೇವೆಯನ್ನು ಹೆಚ್ಚು ಹೆಚ್ಚು ಮಾಡಬೇಕು ಗುರುಗಳ ಪಾದಕ್ಕೆ ನಾವು ಎಷ್ಟು ಶರಣಾಗ್ತೀವಿ ಎಷ್ಟು ನಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡ್ತೀವಿ ಅಷ್ಟು ನಮ್ಮ ಜೀವನದಲ್ಲಿ ಚಮತ್ಕಾರಗಳೇ ನಡೆಯುತ್ತೆ ಲಾಸ್ಟ್ ವಿಡಿಯೋಲಿ ನಿಮಗೆ ಪಾದ ಪೂಜೆ ಯಾವ ರೀತಿ ಮಾಡ್ತಾರೆ ಅಂತ ಕೂಡ ವಿಡಿಯೋ ಶೇರ್ ಮಾಡಿದೆ ಇನ್ನೂ ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಒಮ್ಮೆ ಚೆಕ್ ಮಾಡಿ ಇವತ್ತು ಕನಕಾಭಿಷೇಕವನ್ನ ಯಾವ ರೀತಿ ಮಾಡ್ತಾರೆ ಅನ್ನೋವಂಥದ್ದನ್ನ ವಿಡಿಯೋಲಿ ಶೇರ್ ಮಾಡ್ಕೊಂಡಿದ್ದೀನಿ ಉದ್ಯೋಗ ಪ್ರಾಪ್ತಿಗಾಗಿ ಸಾಲ ಪರಿಹಾರಕ್ಕಾಗಿ ಪ್ರಮೋಷನ್ಗಾಗಿ ಹೊಸ ಉದ್ಯೋಗ ಪ್ರಾರಂಭ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ನೀವು ಈ ಸೇವೆಯನ್ನು ಮಾಡಿಸ್ಬೋದು ಇವತ್ತಿನ ವಿಡಿಯೋಲಿ ಕನಕಾಭಿಷೇಕದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಿಳಿಸಿಕೊಟ್ಟಿದ್ದೀನಿ ಹಾಗೆ ಕನಕಾಭಿಷೇಕ ಯಾವ ರೀತಿ ಮಾಡ್ತಾರೆ ಅಂತ ಕೂಡ ನಿಮಗೆ ವಿಡಿಯೋ ಮುಖಾಂತರ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಕ್ರಿಯೇಷನ್ಸ್ ಪೂರ್ವ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್